ಇವತ್ತೊಂದು ಹೊಸ ವಿಡಿಯೋ ತೊಗೊಂಡು ಬಂದಿ ನಿಮ್ಗೆ. ಏನಪ್ಪ ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ರಿಸ್ಯೂಮ್ ಯಾವ ಥರ ರೆಡಿ ಮಾಡ್ಬೋದು. ರಿಸ್ಯೂಮ್ ಅಂದ್ರೆ ನಾವು ಏನು ಹೇಳ್ತಿರ್ತೀವಿ, ಬಯೋಡೇಟಾ ಅಂತ ಹೇಳ್ತೀವಿ. ನಮ್ಮ ಬಯೋಡೇಟಾ ಅಂದ್ರೆ ನಮ್ಮ ಪೂರ್ತಿ ನಮ್ಮ ಎಜುಕೇಷನ್ ಏನಾಗಿದೆ, ನಾವು ಏನೇನು ಕಲ್ತಿದ್ದೀವಿ, ಮತ್ತೆ ಎಷ್ಟು ಡಿಗ್ರಿ ಮುಗಿಸಿದ್ದೀವಿ, ಮತ್ತೆ ನಮ್ದೆಲ್ಲ ಯಾವ ಊರು ಮತ್ತೆ ಯಾವ ಡಿಸ್ಟಿಕ್ಕು, ಈ ಥರ ಎಲ್ಲ ಏನು ಮಾಡಬೇಕಾಗತ್ತೆ. ನಾವು ಒಂದು ಬಯೋಡೇಟಾನ ರೆಡಿ ಮಾಡಬೇಕಾಗತ್ತೆ ಕಂಪ್ಯೂಟರ್ ಒಳಗಡೆ. ಆ ರೆಡಿ ಮಾಡಿರೋ ಬಯೋಡೇಟಾನ ನೀವು ಎಲ್ಲಿ ಕೆಲ್ಸಕ್ಕೆ ಸೇರ್ತಾ ಇದ್ದೀರಿ, ಕಂಪ್ನಿಗೆ ಹೋಗ್ತಾ ಇದ್ದೀರಿ, ಬ್ಯಾಂಕಿಗೆ ಹೋಗ್ತಾ ಇದ್ದೀರಿ, ಈ ಥರ ಬೇರೆ ಬೇರೆ ಕೆಟಗರಿ ಒಳಗೆ ಕೆಲ್ಸಕ್ಕೆ ಹೋಗೋ ಟೈಮಿಗೆ ನಿಮ್ಗೆ ರಿಸ್ಯೂಮ್ ಅನ್ನೋದು ಮತ್ತೆ ಬಯೋಡೇಟಾ, ರಿಸ್ಯೂಮ್ ಅಂದ್ರೂ ಒಂದೇ ಬಯೋಡೇಟಾ ಅಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಅದನ್ನ ಯಾವ ತರ ನೀವು ರೆಡಿ ಮಾಡ್ಬೋದು, ಬೇರೆ ಕಡೆ ಹೋಗ್ತಿದ್ದಂಗೆ ನಿಮ್ಮ ಕಡೆ ಕಂಪ್ಯೂಟರ್ ಇರ್ತದೆ, ಲ್ಯಾಪ್ಟಾಪ್ ಇರ್ತದೆ, ನಿಮಗೂ ಕಂಪ್ಯೂಟರ್ ನಾಲೆಜ್ ಇರ್ತದೆ ಇಲ್ಲ ಅಂತ ಹೇಳೋದಿಲ್ಲ, ಆದರೂ ಕೂಡ ನಮ್ಗೆ ಐಡಿಯಾ ಇರೋದಿಲ್ಲ ಯಾವ ತರ ಮಾಡ್ಬೇಕು ರಿಸ್ಯೂಮ್ ಅನ್ನೋದು, ಐಡಿಯಾ ಇರೋದಿಲ್ಲ. ಅದನ್ನ ನಾವು ಯಾವ ತರ ರೆಡಿ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋ ಕ್ಲಾಸ್ ಒಳಗಡೆ ಪೂರ್ತಿಯಾಗಿ ಹೇಳ್ಕೊಡತ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ಬೇಕು. ಅದಕ್ಕಿಂತ ಮೊದಲು ಒಂದು ಕೆಲಸ ಮಾಡ್ರಿ, ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲ ಯೂಟ್ಯೂಬ್ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಬರ್ದಿರ್ತದೆ ಇಂಗ್ಲಿಷ್ ಒಳಗೆ, ಅದು ಓದ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಬಾಜು ಒಂದು ಬೆಲ್ ಐಕನ್ ಘಂಟಿ ಬರ್ತದೆ, ಬೆಲ್ ಅಂದ್ರೆ ಘಂಟಿ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಾವು ಮಾಡುವಂತ ಈ ತರ ಹೊಸ ಹೊಸ ಟೆಕ್ನಿಕಲ್ ವಿಡಿಯೋಗಳು ನಿಮ್ಗೆ ಮೊಬೈಲ್ ಮೇಲೆ ಸ್ಕ್ರೀನ್ ಮೇಲೆ ಬರ್ತವನ. ಯಾವಾಗ ಕಂಪ್ಯೂಟರ್ ಒಳಗೆ ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡ್ತೀನಿ ಅವಾಗ ನಿಮ್ಮ ಮೊಬೈಲ್ ಮೇಲೆ ಸ್ಕ್ರೀನ್ ಮೇಲೆ ಬರ್ತದೆ, ನೀವು ಓಪನ್ ಮಾಡಿಕೊಂಡು ಈಸಿಯಾಗಿ ಕಲ್ಕೋಬಹುದು. ನಿಮ್ಮ ಟೈಮ್ ಫ್ರೀ ಇದ್ದಾಗ, ಇದಕ್ಕೆ ಯಾವುದೇ ಅಮೌಂಟ್ ಇರೋದಿಲ್ಲ, ಯಾವುದೇ ಫೀಸ್ ಕಟ್ಟೋದಿಲ್ಲ, ಫ್ರೀಯಾಗಿ ನಿಮ್ಮ ಟೈಮ್ ಒಳಗಡೆ ನೀವು ಕೂತ್ಕೊಂಡು ನೋಡಿ ತಿಳ್ಕೊಬಹುದು. ಹೋಗೋಣ, ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ರಿಸ್ಯೂಮ್ ಅನ್ನ ಯಾವ ತರ ಮಾಡೋದನ್ನ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಬೇಕು. ಇಷ್ಟ ಆಯ್ತು ಅಂದ್ರೆ ಮೊದಲು ಲೈಕ್ ಕೊಡಿರಿ, ವಿಡಿಯೋ ನೋಡೋಕಿಂತ ಮೊದಲು ಒಂದು ಲೈಕ್ ಬಟನ್ ಒತ್ತಿ ಮುಂದಿನ ನೋಡೋಕೆ ಚಾಲು ಮಾಡ್ರಿ. ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಮಾಡ್ತಿದ್ದಾಗ ಇಲ್ಲಿಂದ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ 2007 ಅನ್ನೋ ಸಾಫ್ಟ್ವೇರ್ ನನ್ನ ಕಡೆ ಅದ, ಇದನ್ನ ನಾನು ಓಪನ್ ಮಾಡ್ಕೋತೀನಿ. ಇದ್ರ ಮೇಲೆ ಓಪನ್ ಮಾಡ್ಲಿಕ್ಕೆ ಏನ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಓಪನ್ ಮಾಡ್ಬೇಕಂದ್ರೆ ಏನೋ ಒಂದು ದೊಡ್ಡ ಕೆಲಸ ಮಾಡ್ಬೇಕಿಲ್ಲ, ಜಸ್ಟ್ ಮೌಸ್ಲಿಂದ ಒಂದ್ಸರಿ ಕ್ಲಿಕ್ ಮಾಡ್ಕೊರಿ, ಓಪನ್ ಆಗ್ತದೆ ಸಾಫ್ಟ್ವೇರ್ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ 2007 ಓಪನ್ ಆಗ್ತಿದೆ. ಓಪನ್ ಆಗ್ತಿದ್ದಂಗೆ ಮೇಲ್ಗಡೆ ಕಾಣಿಸ್ತದೆ ನಿಮ್ಗೆ, ಇದಕ್ಕೆ ನಾವು ಏನು ಕರಿತೀವಿ ಟೈಟಲ್ ಬಾರ್ ಅಂದ್ರೆ ಈ ಸಾಫ್ಟ್ವೇರ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಿ ಅದರ ಹೆಸರು ತೋರಿಸ್ಕೊಡತ್ತೆ. ನೀವು ಇದೇ ಸಾಫ್ಟ್ವೇರ್ ಯೂಸ್ ಮಾಡ್ಬೋದು ಅಥವಾ ಬೇರೆ ಬೇರೆ ಸಾಫ್ಟ್ವೇರ್ ಯಾವ ಬೆಕ್ಕ ಸಾಫ್ಟ್ವೇರ್ ಯೂಸ್ ಮಾಡ್ರಿ ಅದರ ಹೆಸರು ಎಲ್ಲಿ ಬರ್ತದೆ, ಮ್ಯಾಲೆ ಕೊಟ್ಟಿರ್ತಾರೆ, ಅದು ಯಾವ ಸಾಫ್ಟ್ವೇರ್ ಓಪನ್ ಆಗಿದೆ ಅಂತ ನೀವು ಮೇಲ್ಗಡೆಯಿಂದನೇ ತಿಳ್ಕೋಬಹುದು. ಡಾಕ್ಯುಮೆಂಟ್ಸ್ 1 ಅದ, ಮುಂದೆ ಮೈಕ್ರೋಸಾಫ್ಟ್ ವರ್ಡ್ ಅಂತೇಳಿ ಹೆಸರು ಬರ್ತಾರೆ. ಇದಕ್ಕೆ ಮಿನಿಮೈಸ್ ಅಂತ ಕರೀತಾರೆ, ಮ್ಯಾಕ್ಸಿಮೈಸ್, ಇದು ಕ್ಲೋಸ್ ಬಟನ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಇದಕ್ಕೇನದು ಕರೀತಾರೆ ಅಂದ್ರೆ ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಅಂತ ಹೇಳ್ತೀವಿ, ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್. ಇದನ್ನ ಹೋಮ್ ಬಟನ್ ಅಂತ ಕರಿತೀವಿ. ನೆಕ್ಸ್ಟ್ ಇದನ್ನೆಲ್ಲ ಏನಂತ ಕರಿತೀವಿ, ಕೆಳಗಡೆ ಕಾಣಿಸೋದಕ್ಕೆ ಮೆನು ಬಾರ್ ಅಂತ ಕರೀತಾರೆ. ಇದನ್ನ ಮೆನು ಬಾರ್ ಸಹಿತ ಇದ್ರ ಕೆಳಗಡೆ ಕಾಣಿಸೋದಕ್ಕೆ ಗ್ರೂಪ್ಸ್ ಅಂತ ಕರಿತೀವಿ. ಎಡಿಟಿಂಗ್ ಮತ್ತೆ ಸ್ಟೈಲ್ಸ್ ಮತ್ತೆ ಪ್ಯಾರಾಗ್ರಾಫ್ಸ್ ಫಾಂಟ್ ಮತ್ತೆ ಇವೆಲ್ಲ ಗ್ರೂಪ್ಸ್ ಒಳಗಡೆ ಬರ್ತಾವ. ಇದರ ಒಳಗಡೆ ರಿಸ್ಯೂಮ್ ಅನ್ನ ಹೆಂಗ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡತ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ಬೇಕು. ಸಪೋಸ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಬುಕ್ ತಗೋರಿ, ಬುಕ್ ತಗೊಂಡು ಬರಿತಾ ಹೋಗ್ಬೇಕು, ಯಾವ ತರ ಮಾಡ್ಬೇಕು, ಯಾವ ತರ ಚೇಂಜಸ್ ಮಾಡ್ಬೇಕು, ಯಾವ ತರ ಸೆಟ್ಟಿಂಗ್ ಇರೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ, ಈ ಬ್ಲಿಂಕ್ ಆಗಿರುವಂತಹ ಆಪ್ಷನ್ಸ್ ಏನ್ ಕೊಡಕತ್ತೈತೆ ಅಂದ್ರೆ ಏನಾದ್ರೂ ನೀವು ಟೈಪ್ ಮಾಡ್ರಿ ಅಂತ ಹೇಳ್ತಾ ಇದೆ ಅದು. ಅಲ್ಲಿ ಏನಾದ್ರೂ ಅನ್ನೋನಾಗೆ ಏನೋ ಮಾಡಬಾರ್ದು, ಏನಂತ ರಿಸ್ಯೂಮ್ ಅಂತ ಬರಿತಾ ಇದ್ದೀನಿ ಕೀಬೋರ್ಡ್ ಒಳಗಡೆ. ನೀವು ಕೀಬೋರ್ಡ್ ಒಳಗೆ ಆರ್ ಇ ಬರೆದಾಗ ಸ್ಮಾಲ್ ಲೆಟರ್ ಒಳಗೆ ಬರಿತಾ ಇದೆ, ಇರಲಿ ಸ್ಮಾಲ್ ಎ ಇರಲಿ, ಅದಕ್ಕೆ ಆಮೇಲೆ ಕ್ಯಾಪಿಟಲ್ ಮಾಡ್ಕೊಳ್ಳೋಣ. ಅದನ್ನ ಹೆಂಗ್ ಮಾಡ್ಬೋದು ಅನ್ನೋದು ಹೇಳ್ಕೊಡ್ತೀನಿ. RESUME ಅಂತ ರಿಸ್ಯೂಮ್ ಅಂತ ಬರೆದ್ಬಿಟ್ಟೆ ನಾನು. ಹೌದ್ರಿ, ರಿಸ್ಯೂಮ್ ಅಂತ ಬರೆದಿದ್ದೀನಿ. ಕ್ಯಾಪಿಟಲ್ ಅಕ್ಷರ, ಮೊದಲ ಅಕ್ಷರ ಕ್ಯಾಪಿಟಲ್ ಆಗಿದೆ, ಉಳಿದಿದ್ದೆಲ್ಲ ಸ್ಮಾಲ್ ಆಯಿತು. ಇದನ್ನ ಸೆಂಟ್ರಲ್ಲಿ ತಗೋಬೇಕು, ಪೇಜ್ ಸೆಂಟ್ರಲ್ಲಿ ತಗೋಬೇಕು. ಅವಾಗ ಏನು ಮಾಡೋದು, ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಸೆಂಟರ್ ಅಲೈನ್ಮೆಂಟ್ ಅನ್ನ ಮಾಡ್ಕೋತಾ ಇದ್ದೀನಿ. ಕಂಟ್ರೋಲ್ ಸಿ ಕೀಬೋರ್ಡ್ ಒಳಗಡೆ ನೀವು ಕಂಟ್ರೋಲ್ ಸಿ ಒತ್ತಿದ್ರೆ ಸೆಂಟರ್ ಬಂದ್ಬಿಡುತ್ತೆ, ನಟ್ ನಡು ಬರ್ತದೆ, ಪೇಜ್ ನಟ್ ನಡು. ನೀವೆಲ್ಲಿ ಸರಿಸೋದು ಬೇಕಾಗಿಲ್ಲ, ನೀವೇನು ಎಡಿಟ್ ಮಾಡೋದು ಬೇಕಾಗಿಲ್ಲ, ಜಸ್ಟ್ ಇದು ಸೆಂಟರ್ ಅಲೈನ್ಮೆಂಟ್ ಅಂತ ಹೇಳಿದ್ರೆ ಸಾಕು, ನಿಮ್ಮ ಅಕ್ಷರ ಎಲ್ಲಿ ಬೇಕು ಅಲ್ಲಿ ಬಂದು ಎಲ್ಲಿ ಬೇಕು ಅಂದ್ರಲ್ಲ ಸೆಂಟರ್ ಬರ್ಬೋದು, ಅಥವಾ ಇಲ್ಲಿ ಲೆಫ್ಟ್ ಅಂತ ಇರುತ್ತೆ, ರೈಟ್ ಅಂತ ಇರುತ್ತೆ, ರೈಟಿಗೆ ಹೋಗ್ಬೋದು ಅಥವಾ ಇದನ್ನು ಲೆಫ್ಟಿಗೆ ಹೋಗ್ಬೋದು, ಇಷ್ಟನ್ನು ನಾವು ಮಾತ್ರ ಯೂಸ್ ಮಾಡ್ಕೋಬೋದು ಇದರಲ್ಲಿ. ಇದಕ್ಕೆ ಸೆಂಟರ್ ಅಲೈನ್ಮೆಂಟ್ ಅನ್ಕೋತೀನಿ. ಇದು ಸ್ಮಾಲ್ ಲೆಟರ್ ಒಳಗದೆ, ಇದು ಕ್ಯಾಪಿಟಲ್ ಹೆಂಗ್ ಮಾಡ್ಕೊಳ್ಳೋದು, ಇವು ರಿಸ್ಯೂಮ್ ಅನ್ನೋದು ಕ್ಯಾಪಿಟಲ್ ಒಳಗೆ ಆಗ್ಬೇಕು. ಅವಾಗ ಇದನ್ನ ಮೌಸ್ ಹಿಡಿದು ಈ ತರ ಡ್ರ್ಯಾಗ್ ಮಾಡ್ಕೊಂಡು ಸೆಲೆಕ್ಷನ್ ಮಾಡ್ಕೋಬೇಕು. ಮೊದಲು ಸೆಲೆಕ್ಷನ್ ಮಾಡಿದ್ಮೇಲೆ ಏನ್ ಮಾಡೋದ್ರಿ, ಸೆಲೆಕ್ಷನ್ ಆಯ್ತಾ, ಅದಾದ್ಮೇಲೆ ಏನ್ ಮಾಡೋದು, ಇಲ್ಲಿಂದ ಹೋಮ್ ಅಂತ ಬರುತ್ತೆ, ಮೇಲ್ಗಡೆ ಕಾಣಿಸುತ್ತೆ, ಫಾಂಟ್ ಸೈಜ್ ಇನ್ಕ್ರೀಸ್ ಮತ್ತೆ ಡಿಸ್ಕ್ರೀಸ್ ನ್ಯೂ. ಇಲ್ಲಿಂದ ನಿಮ್ಗೆ ಎಷ್ಟು ದೊಡ್ಡದು ಬೇಕು ಫಾಂಟ್ ಮೊದಲು ದೊಡ್ಡದು ಮಾಡ್ಕೊಳ್ಳೋಣ, ಇಷ್ಟು ಈ ತರ ದೊಡ್ಡದಿರ್ಲಿ ಇಷ್ಟಿರ್ಲಿ. ಇದನ್ನ ಕ್ಯಾಪಿಟಲ್ ಆಗ್ಬೇಕು, ಎಲ್ಲ ಅಕ್ಷರಗಳ ಕ್ಯಾಪಿಟಲ್ ಒಳಗೆ ಬರಬೇಕು. ನಾನು ಸ್ಮಾಲ್ ಒಳಗೆ ಬರ್ದಿದ್ದೇನೆ, ಮಿಸ್ಟೇಕ್ ಆಗಿದೆ, ಬಟ್ ಇವಾಗ ಇಲ್ಲಿ ಚೇಂಜಸ್ ಮಾಡ್ಕೊಳ್ಳೋ ಅಂತ ಆಪ್ಷನ್ಸ್ ಇದೆಯಾ, ಅದ ಇಲ್ಲಿನೂ ಕೂಡ ನೀವು ಚೇಂಜ್ ಮಾಡ್ಬೋದು. ಎಲ್ಲಿ ಚೇಂಜ್ ಕೇಸಸ್ ಅಂತ ಬರುತ್ತೆ, ಇಲ್ಲಿ ಎ ಮತ್ತು ಸಾಣ ಎ ಒಂದು ದೊಡ್ಡದು ಸಾಣದ್ ಕಾಣಿಸ್ತಿರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡೋದು. ಕ್ಲಿಕ್
ಕ್ಲಿಕ್ ಮಾಡ್ತಿದಾಗ ಇಲ್ಲಿಂದ ಅಪ್ಪರ್ ಕೇಸ್ ಅಂತ ಬರುತ್ತೆ, ಅಪ್ಪರ್ ಕೇಸ್ ಮೇಲೆ ಕ್ಲಿಕ್ ಮಾಡ್ಬಿಡೋದು ಕ್ಯಾಪಿಟಲ್ ಅಕ್ಷರ ಒಳಗೆ ಬಂದ್ಬಿಡ್ತದೆ ರಿಸ್ಯೂಮ್. ಆದ್ರೂ ಸ್ವಲ್ಪ ಇನ್ನೂ ಸ್ವಲ್ಪ ಹೈಲೈಟ್ ಕಾಣಿಸ್ಬೇಕು, ಇನ್ನೂ ಸ್ವಲ್ಪ ದಪ್ಪ ಆಗ್ಬೇಕು, ಯಾಕಂದ್ರೆ ಹೇಳ್ತಿರ್ತಾರೆ ಸ್ವಲ್ಪ ದಪ್ಪ ಆಗಲಿ ಹೈಲೈಟ್ ಆಗಲಿ ಕಾಣಿಸ್ತಿರ್ಬೇಕು ಹಿಂಗಂತೇಳಿ. ಅದಕ್ಕಿದ್ದಕ್ಕೆ ಇನ್ನೂ ಸ್ವಲ್ಪ ಹೈಲೈಟ್ ಬ್ಲ್ಯಾಕ್ ಕಲರ್ ಒಳಗೆ ಕೊಡೋಣ, ಸೆಲೆಕ್ಷನ್ ಮಾಡಿಕೊಂಡು ಬೋಲ್ಡ್ ಅಂತ ಕಾಣಿಸಿರುತ್ತೆ ಇಲ್ಲಿ. ಸ್ವಲ್ಪ ಬೋಲ್ಡ್ ಕ್ಲಿಕ್ ಮಾಡಿದ್ರೆ ನೋಡ್ರಿ ಈ ತರ ದಪ್ಪ ಆಗ್ತದೆ ಗೊತ್ತಾಗ್ತದೆ, ಈ ತರ ಸ್ವಲ್ಪ ಅಕ್ಷರಗಳನ್ನ ದಪ್ಪ ಮಾಡ್ಕೋಬಹುದು. ರಿಸ್ಯೂಮ್ ಅಂತ ಬರ್ತಿದ್ದೀನಿ, ಎಂಟರ್. ಕೆಳಗಡೆ ಏನ್ ಬರೆಯೋದು, ರಿಸ್ಯೂಮ್ ಆಯ್ತಾ, ನೇಮ್ ಬರಿಬೇಕು. ಅವಾಗ ಎನ್ ಎ ಎಂ ಇ ನೇಮ್ ಅಂತ ಬರಿತಾ ಇದ್ದೀನಿ, ಎಂಟರ್ ಎನ್ ಎಮ್ ಇ ನೇಮ್. ಬಟ್ ಸೆಂಟರ್ ಒಳಗೆ ಬರ್ತಾ ಇದೆ, ಸೆಂಟರ್ ಒಳಗೆ ಬೇಡ, ಇದನ್ನಷ್ಟೇ ಸೆಂಟರ್ ಈ ಕಡೆ ಲೆಫ್ಟಿಗೆ ಬರಬೇಕು ಅಕ್ಷರ. ನೇಮ್ ಅನ್ನೋದು ಈ ಕಡೆ ಬರಬೇಕು, ಅವಾಗ ಅಲೈನ್ಮೆಂಟ್ ಈ ಕಡೆ ಸೆಲೆಕ್ಷನ್ ಮಾಡ್ಕೊರಿ. ನೇಮ್ ಅದ್ಬಿಟ್ಟು ಬಟ್ ಅದೇ ಸೈಜ್ ಒಳಗೆ ಬರಕತ್ತದೆ, ಇದರ ಸೈಜ್ ಚೇಂಜ್ ಆಗ್ಬೇಕಪ್ಪ ಅಂದ್ರೆ ಇದಕ್ಕೆ ಸೆಲೆಕ್ಷನ್ ಮಾಡಿಕೊಂಡು ನೀವು 36 ಇರೋದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊರಿ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಇಟ್ಕೊಂಡು ಕೆಲಸ ಮಾಡ್ಕೋಬಹುದು. 16 ಸೈಜನ್ನ 18 ಇಡ್ತಾ ಇದ್ದೀನಿ. ಓಕೆ, ನೇಮ್ ಇಟ್ಕೋತಾ ಇದೆ. ನೆಕ್ಸ್ಟ್ ಹೆಸರು ಯಾರಾದ್ರು ಬರೀರಿ, ನಾನು ಬರೆದು ಬಿಡ್ತೀನಿ, ನಿಮ್ಗೆ ತೋರಿಸ್ತೀನಿ ಲೈವ್ ಆಗಿ ಮಾಡಿ ನೋಡೋಣ, ಇದಕ್ಕೆ ಏನು ಅಂಜಪ್ಲಿಲ್ಲ. ನೀವು ಹೆಂಗದ ನಿಮ್ಗೆ ಹೆಂಗೆ ತಿಳಿಸಿದೆ ನಂಗೆ ಹೇಳ್ಕೊಡ್ತೀನಿ. ನೇಮ್ ಇಲ್ಲಿ ಸ್ವಲ್ಪ ಮುಂದೆ ಬೇಕಾಗಿತ್ತು ಅಂದ್ರೆ ಟ್ಯಾಬ್ ಫ್ರೆಶ್ ಮಾಡ್ಕೊರಿ, ಇದರ ಮುಂದೆ ಸ್ವಲ್ಪ ಮುಂದೆ ಜಾಗ ಬಿಡ್ಬೇಕಂದ್ರೆ ಕೀಬೋರ್ಡ್ ಒಳಗೆ ಟ್ಯಾಬ್ ಇರ್ತದೆ, ಟ್ಯಾಬ್ 2 ಸಾರಿ ಫ್ರೆಶ್ ಮಾಡಾಕತ್ತೀನಿ ನಾನು, 2 ಅಥವಾ 3 ಸಾರಿ ಫ್ರೆಶ್ ಮಾಡ್ಕೊರಿ, 3 ಸಾರಿ ಫ್ರೆಶ್ ಮಾಡಿದೆ. ಇಲ್ಲಿ ಶಿಫ್ಟ್ ಹಿಡಿದು ಕೀಬೋರ್ಡ್ ಒಳಗಡೆ ಪಾಯಿಂಟ್ಸ್ ಇರ್ತಾವೆ, ಎಲ್ ಬಟನ್ ಅದ ಕೀಬೋರ್ಡ್ ಒಳಗೆ ಜೆ ಕೆ ಎಲ್ ಮುಂದೊಂದು ಬಟನ್ ಬರ್ತಾವೆ ನೋಡಿ, 2 ಮೇಲೆ ಕೆಳಗೆ, ಅದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ್ರಿ ಮಾಕ್ತಿದಂಗೆ, ಯಾಕಂದ್ರೆ ಅದು ಈ ತರ ಪಾಯಿಂಟ್ಸ್ ಇಟ್ಕೋಬೇಕು. ಹೆಸರು ಬರ್ಕೋತಾ ಇದ್ದೀನಿ, ಗುರುನಾಥ್ ನಾಯಕದ ಹೆಸರು ಬರ್ಕೋತಾ ಇದ್ದೀನಿ. ನೆಕ್ಸ್ಟ್ ಕೆಳಗಡೆ ಎಂಟರ್ ಮಾಡ್ಕೊಳ್ಳೋಣ. ಎಂಟರ್ ಮಾಡ್ತಿದ್ದಾನೆ, ಎನ್ ಎ ಆಯ್ಕೆ ಅನ್ನೋದು ಏನಾಯ್ತು ಇಲ್ಲಿ ಸ್ಮಾಲ್ ಲೆಟರ್ ಒಳಗೆ ಬಂತು. ಬಟ್ ಈಚ್ ವರ್ಡ್ ಕ್ಯಾಪಿಟಲೈಸ್ ಒಳಗೆ ಬರ್ಬೇಕು, ಎಲ್ಲ ಅಕ್ಷರ ಕ್ಯಾಪಿಟಲ್ ಒಳಗೆ ಬರಬೇಕು. ಅವಾಗ ಈ ತರ ಪೂರ್ತಿ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿಂದ ಸೆಟ್ಟಿಂಗ್ ಚೇಂಜ್ ಮಾಡ್ಕೊಳ್ಳೋಣ. ಈಚ್ ವರ್ಡ್ ಕ್ಯಾಪಿಟಲ್ ಲೆಟರ್ ಒಳಗಡೆ ಈ ತರ ಇಲ್ಲಿ ಸೆಲೆಕ್ಷನ್ ಮಾಡ್ಬಿಡೋದು, ಚೇಂಜ್ ಕೇಸ್ ಒಳಗಡೆ ಇದನ್ನ ಕ್ಲಿಕ್ ಮಾಡ್ಕೊರಿ, ಚೇಂಜ್ ಆಗ್ಬಿಟ್ಟಿರುತ್ತೆ. ಎಂಟರ್ ಮಾಡ್ಕೋತಾ ಇದ್ದೆ. ನೇಮ್ ಆಗ ಫಾದರ್ ನೇಮ್, ತಂದೆ ಹೆಸರು ಎಫ್ ಎ ಟಿ ಎಚ್ ಇ ಆರ್ ಎಸ್ ಫಾದರ್ ನೇಮ್ ಎನ್ ಎ ಎಮ್ ಇ ಕ್ಯಾಪಿಟಲ್ ಲೆಟರ್ ಒಳಗೂ ಕೂಡ ಬರೀಬೋದು. ಟ್ಯಾಬ್ ಫ್ರೆಶ್ ಮಾಡ್ಕೋರಿ, ಟ್ಯಾಬ್ ಫ್ರೆಶ್ ಮಾಡೋಣ. ಫ್ರೆಶ್ ಮಾಡ್ತಿದ್ದಾನೆ, ಮುಂದ್ಗಡೆ ಬರುತ್ತಾ ಇಲ್ಲಿ ಶಿಫ್ಟ್ ಹಿಡಿದು ಈ ತರ ಪಾಯಿಂಟ್ಸ್ ಕೊಟ್ಟು ಫಾದರ್ ನೇಮ್ ಬರೀಬೋದು. ಶಿವಲಾಲ್ ನಾಯಕ್ ಅಂತ ಬರಿತಾ ಇದ್ದೀನಿ, ಎಂಟರ್ ಮಾಡ್ಕೊರಿ. ನೆಕ್ಸ್ಟ್ ಎಂಟರ್ ಮಾಡ್ತಿದ್ದಾನೆ, ಅಡ್ರೆಸ್ಸನ್ನು ಕೊಡ್ಬೋದು ನೀವು. ಅಡ್ರೆಸ್ ಯಾವ ಥರ ಕೊಡೋದು, ಅಡ್ರೆಸ್ ನಿಮ್ಗೆ ಯಾವ ಅಡ್ರೆಸ್ ಒಳಗಿದ್ದಿರ್ತೀರಿ, ನಿಮ್ಮ ಅಡ್ರೆಸ್ ಏನಿರ್ತದೆ ಆ ಅಡ್ರೆಸ್ಸನ್ನು ಇಲ್ಲಿ ಹಾಕ್ಬಿಡೋದು. ಅಡ್ರೆಸ್ ಅಂತ ಹಾಕ್ಬಿಟ್ಟೆ, ಮುಂದ್ಗಡೆ ಮತ್ತೆ ಟ್ಯಾಬ್ ಫ್ರೆಶ್ ಮಾಡೋದು. ಅಡ್ರೆಸ್ ಹಾಕ್ತಿದ್ದಾನೆ, ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಶಿಫ್ಟ್ ಹಿಡಿದು ಇಲ್ಲಿಂದ ಈ ಥರ ಅನುಪಾತ ಕೊಟ್ಕೊಂಡು ನಮ್ಮ ಅಡ್ರೆಸ್ ಏನದು ಅದನ್ನು ಬರೆಯೋಣ. ಟಿ ಕ್ಯೂ ಸಿಂದಗಿ ವಿಜಯಪುರ ಅಂತ ಬರೀತಾ ಇದ್ದೀನಿ. ಓಕೆ, ಟಿ ಕ್ಯೂ ಸಿಂದಗಿ ವಿಜಯಪುರ, ಮತ್ತೆ ನಿಮ್ಮ ಸ್ಟೇಟ್ ಗೋಟ ಎಲ್ಲ ಬರೀಬೋದು. ಪಿನ್ ಕೋಡ್ 5 8 6 11 5 ಅಥವಾ 5 8 6, ಈ ಥರ ನಿಮ್ದು ಯಾವ್ದು ಪಿನ್ ಕೋಡ್ ಇರುತ್ತೆ ಆ ಪಿನ್ ಕೋಡನ್ನು ನೀವು ಈಸಿಯಾಗಿ ಬರಿಬೋದು. ಓಕೆ, 5 8 6 11 5 ಅಂತ ಬರ್ಕೋತಾ ಇದ್ದೀನಿ. ಬಟ್ ಇಲ್ಲಿ ಬರ್ತಾ ಇದೆ, ಅದು ಇಲ್ಲೇ ಬರಬೇಕು, ಇಲ್ಲಿ ಬರಬಾರ್ದು. ಅವಾಗ ಇಲ್ಲಿ ಹಿಂದ್ಗಡೆ ಕ್ಲಿಕ್ ಮಾಡಿಕೊಂಡು ಟ್ಯಾಬನ್ನು ಫ್ರೆಶ್ ಮಾಡ್ಕೋರಿ, ಮುಂದೆ ತೊಗೊಂಡೋಗು. ಓಕೆ, ಪೇಜ್ನೂ ಕೂಡ ಮುಂದೆ ಹೋಗ್ತಾ ಇದೆ, ಇಲ್ಲಿ ಹೋಗ್ಬಿಟ್ಟಿದ್ದಾನೆ ಬ್ಯಾಕ್ ಪೇಜ್ ಬತ್ತಾ, ಕರೆಕ್ಟಾಗಿ ಬಂದ್ಬಿಡ್ತು. ಈ ಥರನ ರೆಡಿ ಮಾಡಿಕೊಂಡೆ. ಇದಕ್ಕಿನ್ನೂ ಸ್ವಲ್ಪ ಬೇಕು ಅಂದರೆ ಮುಂದ್ಗಡೆ ನೀವು ಸ್ಪೇಸ್ ಅಥವಾ ಟ್ಯಾಬನ್ನು ಫ್ರೆಶ್ ಮಾಡ್ಕೊಳ್ಳೋದು, ಮತ್ತು ಅದು ಸ್ವಲ್ಪ ಮುಂದೋಗಿರುತ್ತೆ, ಇದಕ್ಕೆ ವಾಪಸ್ ತೊಗೊಳ್ಳೋದು. ಸಾರಿ, ಇಲ್ಲಿ ಬಂತು, ಇದನ್ನು ವಾಪಸ್ ತೊಗೊರಿ, ಟ್ಯಾಬನ್ನು ಫ್ರೆಶ್ ಮಾಡ್ಕೊರಿ, ವಾಪಸ್ ಹೋಗಿರುತ್ತೆ. ಇದನ್ನೇ ಟ್ಯಾಬ್ ಫ್ರೆಶ್ ಮಾಡೋದು ಇವಾಗ, ಮುಂದೆ ತೊಗೊಳ್ಳೋದು. ಓಕೆ, ಇದಕ್ಕೆ ಸ್ಪೇಸ್ ಬಾರ್ ಇಡೀರಿ ಅಥವಾ ಇದನ್ನೇ ಕಟ್ ಮಾಡ್ಕೊಳ್ಳೋಣ. ಟ್ಯಾಬ್ ಫ್ರೆಶ್ ಮಾಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ಸ್ವಲ್ಪ ಚೇಂಜಸ್ ಆಗ್ತಾ ಇರತ್ತೆ. ಓಕೆ, ಇಷ್ಟೇ, ಈ ಥರ ಬರ್ಕೊಂಬಿಟ್ಟೆ. ನೆಕ್ಸ್ಟ್ ನೀವು ಸ್ಟೇಟ್ ಬರಿಬೋದು ಅಥವಾ ನಿಮ್ಮ ಯಾವ ಊರು ಇರ್ತೀರಿ ಆ ರೋಡನ್ನು ನೀವು ಬರೆದು ಅಡ್ಜಸ್ಟನ್ನು ಮಾಡ್ಕೋಬೋದು. ಕೊಕ್ಕಟ್ಟನೂರು ಟಿ ಕ್ಯೂ ಸಿಂಧಿಗೆ ಅಂತ ಬರಿತಾ ಇದ್ದೀನಿ. ಟಿ ಕ್ಯೂ ಮುಂದ್ಗಡೆ 2 ಲೈನ್ಸ್ ಕೊಡಬೇಕಾಗಿತ್ತು ಅಂದರೆ ಶಿಫ್ಟ್ ಹಿಡಿದು ಎಂಟರ್ ಮೇಲ್ಗಡೆ ಈ ಥರ ಇರುತ್ತೆ, ಅಲ್ಲಿ ನೀವು ಈ ಥರ ಬರಿಬೋದು. ಟಿ ಕ್ಯೂ ಅನ್ನೋದು ಕ್ಯಾಪಿಟಲ್ ಒಳಗೆ ಬರಬೇಕಂದ್ರೆ ಟಿ ಕ್ಯೂ ಈ ಥರ ಇಟ್ಕೋಬೋದು. ಸಿಂಧಗಿ ಒಂದೇ ಲೈನ್ ಕೊಡ್ರಿ, ಸಿಂಧಗಿ. ಮತ್ತೆ ಡಿಸ್ಟಿಕ್ ಬಾತ್ರಾನು ಕೂಡ ಒಂದು ಲೈನ್ ಕೊಟ್ಕೊಂಡು ಡಿಸ್ಟಿಕ್ ವಿಜಯಪುರ ಅಂತ ಬರ್ಕೊಂಬಿಟ್ಟೆ. ಪಿನ್ ಕೋಡ್ ನಂಬರ್ 5 8 6 11 5 ಅಂತ ಬರ್ಕೋತಾ ಇದ್ದೀನಿ. ಈಸಿಯಾಗಿ ಬಂದಿದೆ, ಅದನ್ನು ಇರಲಿ ಅಷ್ಟೇ. ಪಿನ್ ಕೋಡ್ ಅಂತೇಳಿ ಒಂದು ಕಾಮ ಕೊಟ್ಬಿಟ್ಟು ಪಿನ್ ಕೋಡ್ ಕೂಡ ನೀವು ಬರಿಬೋದು. ಕೊಕ್ಕಟ್ನೂರು ಅಂತದ ಇಲ್ಲಿ ಒಂದು ಪಾಯಿಂಟ್ ಕೊಟ್ಕೊರಿ. ಈ ಥರ ಸ್ವಲ್ಪ ಸಿಸ್ಟಮೆಟಿಕ್ ಆಗಿರಬೇಕು, ಸ್ವಲ್ಪ ಕರೆಕ್ಟಾಗಿಲ್ಲ ಅಂದರೆ ಸ್ವಲ್ಪ ಅದರಲ್ಲಿ ಕರೆಕ್ಷನ್ ಮಾಡ್ಕೊರಿ. ನೀವು ಸ್ವಲ್ಪ ನೋಡ್ಕೋಬೇಕು ನಿಮ್ಮ ಊರು ಹೋಗಿರೋ ಯಾವ ಥರ ಇರ್ತದೆ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಬರಿಬೇಕಾಗಿದೆ, ನೀವು ಯಾವಾಗ ಹುಟ್ಟಿರಿ, ಜನನ ಮರಣ, ಜನನ ಇರ್ತದೆ ಮರಣ ಹಾಕಬೇಡ್ರಿ, ಜನನ ಅಷ್ಟೇ ಹಾಕ್ಬೇಕು. ಡಿ ಎ ಟಿ ಇ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್ ಬಿ ಐ ಆರ್ ಟಿ ಎಚ್ ಡೇಟ್ ಆಫ್ ಬರ್ತ್ ಅಂತ ಬರೆದ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಟ್ಯಾಬ್ ಅಂತ ಬರೆಯೋದು, ಟ್ಯಾಬ್ ಕ್ಲಿಕ್ ಮಾಡೋದು, ಕಂಟ್ರೋಲ್ ಶಿಫ್ಟ್ ಹಿಡಿದು ಈ ಥರ ಅನುಪಾತ ಹಾಕ್ಕೊಳ್ಳೋದು. ಶಿಫ್ಟ್ ಹಿಡಿದೇ ಹಾಕೋಬೇಕು, ಆ ಥರ ಆಪ್ಷನ್ಸ್ ಹಾಕಬೇಕಾಗಿತ್ತು ಅಂದರೆ ಡೇಟ್ ಆಫ್ ಬರ್ತ್ ಬರ್ಕೋರಿ, ಜೂನ್ 1st ನೋಡ್ರಿ. ಬರಿತಿದ್ದಂಗೆ ಮೇಲ್ಗಡೆ ಹೋಯ್ತಿಲ್ಲ ಎಸ್ ಟಿ ಅಂತೇಳಿ. ಇದು ಹೆಂಗೆ ಹೋಯ್ತಪ್ಪ ಮೇಲ್ಗಡೆ ಅಂದರೆ ಕನ್ಫ್ಯೂಸ್ ಆಗಬೇಡ್ರಿ. ಸಪೋಸ್ ನಿಮಗೆ ಯಾವುದಾದ್ರು ಕಂಪ್ಯೂಟರ್ಗೆ ಹೋಗೋದಿಲ್ಲ, ಒಂದು ಸಾರಿ ಬರೋ ತೋರಿಸ್ತೀವಿ ನೋಡಿ ಎಸ್ ಟಿ ಅಂತೇಳಿ. ವಾಪಸ್ ಬ್ಯಾಕ್ ಹೋಗೋಣ, ಇಲ್ಲಿ 1
ಎಸ್ ಟಿ ಅಂತೇಳಿ ಬರಿತಾ ಇದ್ದೀನಿ. ಇದನ್ನೇ ಮೇಲ್ಗಡೆ ಹೋಗ್ಬೇಕು, ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಕಾಣಿಸುತ್ತೆ ಎರಡು ಎಕ್ಸ್ ಟು ಮತ್ತು ಸ್ಕ್ವೇರ್ ಎಕ್ಸ್ ಟು ಮೇಲ್ಗಡೆ ಮತ್ತು ಕೆಳಗಡೆ ಬಂದಿರ್ತದೆ. ಇಲ್ಲಿ ನೀವು ಕ್ಲಿಕ್ ಸೂಪರ್ ಸ್ಕ್ರಿಪ್ಟ್ ಕ್ಲಿಕ್ ಮಾಡಿದರೆ ಕೆಳಗೆ ಬರ್ತದೆ, ಸಬ್ಸ್ಕ್ರಿಪ್ಟ್ ಕ್ಲಿಕ್ ಮಾಡಿದರೆ ಎಸ್ ಟಿ ಅಂತ ಮೇಲೆ ಹೋಗ್ತದೆ. ಸಬ್ಸ್ಕ್ರಿಪ್ಟ್ ಆಗಿ ಬಿಡೋದು ಎಸ್ ಟಿ ಫಸ್ಟ್ ಜುಲೈ 2019 2009 ಅಂತ ಬರಿತಾ ಇದ್ದೀನಿ. ಓಕೆ, ಈ ಥರ ಫಸ್ಟ್ ಜುಲೈ 2009 ಅಂತ ಬರ್ಕೊಂಬಿಟ್ಟೆ. ನೆಕ್ಸ್ಟ್ ಅದಾದ ನಂತರ ಏನು ಮಾಡ್ಕೋಬೇಕು ನಾವು, ಕೆಳಗಡೆ ಬರುತ್ತೆ ಡೇಟಾ ಬರ್ತಾಯಿತ್ತು. ನೆಕ್ಸ್ಟ್ ಅದಾದ ನಂತರ ಮದುವೆ ಆಗಿದೆಯೋ ಇಲ್ಲೋ ಅನ್ನೋದು ಕೂಡ ಹೇಳಬೇಕಾಗ್ತದೆ, ಯಾಕಂದರೆ ಜೋಡಿ ಇತ್ತು ಅಂದರೆ ಸ್ವಲ್ಪ ಬೇರೆನೆ, ಸಿಂಗಲ್ ಇತ್ತು ಅಂದರೆ ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಬೇರೆ ಆಗ್ತದೆ. ಅದರ ಸಂಬಂಧ ಮದುವೆ ಆಗಿದೆ ಇಲ್ಲ ಅಂತ ಅದು ಹಾಕಬೇಕಾಗಿದೆ, ಅದಕ್ಕೆ ಮ್ಯಾರಿಡಿಯಲ್ ಸ್ಟೇಟಸ್ ಅಂತ ಹೇಳ್ತಾರೆ. ಮ್ಯಾರೇಜ್ ಸ್ಟೇಟಸ್ ಇದನ್ನು ಸ್ವಲ್ಪ ರೆಡ್ ಗೆರಿ ಬತ್ತಾಗಿ ಬತ್ತು ಅಂದರೆ ಏನಾಗಿರುತ್ತೆ, ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ. ಆವಾಗ ನೀವೇನು ಮಾಡ್ಕೋಬೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂದರೆ ರೈಟ್ ಕ್ಲಿಕ್ ಮಾಡ್ಕೊಂಡು ಏನು ಮಾಡಬೇಕು, ಅದರಲ್ಲಿ ರೈಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ತೋರಿಸ್ತಾ ಇರುತ್ತೆ MARITAL ಅಂತ ಇದೆ. ನಾವು TUL ಅಂತ ಬರಿತಾ ಇದ್ದೀನಿ. ಇದನ್ನೇ ಸ್ಪೇಸ್ ಕೊಟ್ಕೊಳ್ಳೋಣ. ಇದಕ್ಕೆ ಮೆರ್ಚುವಲ್ ಸ್ಟೇಟಸ್ ಅಂತ ಇರ್ತಿರುತ್ತೆ, ಇದನ್ನು ನೀವು ಕ್ಲಿಕ್ ಮಾಡ್ಕೋಬೋದು. ಸಪೋಸ್ ತಪ್ಪಾಗಲಿ, ಇದನ್ನು ತಪ್ಪಾಗಿತ್ತು ಅಂದರೆ ರೆಡ್ ಬಂದಿರುತ್ತೆ, ಅದನ್ನು ಸರಿಪಡಿಸ್ಕೋಬೇಕು. ಓಕೆ, ಇದನ್ನು ಸ್ಟೇಟಸ್ ಅಂತ ಇದೆ, ಎಸ್ ಅಂತ ಆಗಬೇಕು ಇಲ್ಲಿ. ಆವಾಗ ನಾನು ಎ ಅಂತ ಬರ್ಕೊಂಡಿದ್ದೀನಿ, ಎಸ್ ಅಂತ ಆಯಿತು, ಮೆರಿಟಿಯಲ್ ಸ್ಟೇಟಸ್ ಅಂತ ಬಂದ್ಬಿಡ್ತು. ಇದಾದ ನಂತರ ಏನು ಮಾಡಬೇಕು, ಇಲ್ಲಿಂದ ಮುಂದಗಡೆ ಬರಿಬೇಕಾಗಿದೆ ಅಂದರೆ ಸ್ವಲ್ಪ ಸ್ಪೇಸ್ ಅಥವಾ ಟ್ಯಾಬನ್ನು ಫ್ರೆಶ್ ಮಾಡ್ಕೊಳ್ಳೋದು. ಫ್ರೆಶ್ ಮಾಡಿಕೊಂಡು ಅಲ್ಲಿ ಸಿಫ್ಟ್ ಹಿಡಿದು ಹಾಕ್ಕೊಂಡು, ಮದುವೆ ಆಗಿತ್ತು ಅಂದರೆ ಹಾಕ್ರಿ, ಇಲ್ಲ ಅಂದರೆ ಸಿಂಗಲ್ ಅಂತ ಹಾಕ್ಕೊಂಬಿಡ್ರಿ, SINGAL ಸಿಂಗಲ್ ಅಂತ ಹಾಕ್ಕೊಂಡೆ, ಎಂಟರ್ ಮಾಡ್ಕೊಳ್ಳೋದು. ಅದಾದ ನಂತರ ಮಂತೇನು ಮಾಡಬೇಕ್ರಿ, ನ್ಯಾಷನಾಲಿಟಿ ಯಾವ ದೇಶದವರು ನಾವು, ಅಥವಾ ಇಂಡಿಯನ್ನು ಅಥವಾ ಈ ಥರ ಬೇರೆ ಬೇರೆ ಹಾಕ್ಕೊಳ್ಳೋದು. NATIUNALITY ನ್ಯಾಷನಾಲಿಟಿ, ಎಂಟರ್, ಟ್ಯಾಬ್ ಫ್ರೆಶ್ ಮಾಡೋದು, ಅನುಪಾತ ಹಾಕ್ಕೊಳ್ಳೋದು, ಇಂಡಿಯನ್ INDIAN ಇಂಡಿಯನ್ ಅಂತ ಹಾಕ್ಕೊಳ್ಳೋದು. ನೆಕ್ಸ್ಟ್ ಎಂಟರ್ ಮಾಡ್ಕೊರಿ. ಇವೆಲ್ಲ ಹಾಕ್ಬೇಕು, ಫಾರ್ಮಾಲಿಟೀಸ್ ಭಾಳ ಇಂಪಾರ್ಟೆಂಟ್ ಇರ್ತಾವೆ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಮದರ್ ಟಂಗ್, ಭಾಷೆ ಯಾವ್ಯಾವ ಬರ್ತಾವೆ ನಿನ್ಗೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದ. ಮದರ್ ಟಂಗ್ ಅಂತ ಹಾಕ್ಕೊಂಡು ನೆಕ್ಸ್ಟ್ ಇದರ ಮುಂದೆ ಕೂಡ ಟ್ಯಾಬ್ ಫ್ರೆಶ್ ಮಾಡಿಕೊಂಡು ಸಿಫ್ಟ್ ಹಿಡಿದು ಅನುಪಾತ, ಇಲ್ಲಿ ಮದರ್ ಟಂಗ್ ಯಾವ್ಯಾವ ಬರ್ತವೋ, ಕನ್ನಡ, ಇಂಗ್ಲೀಷ್ ಅಥವಾ ಮದರ್ ಟಂಗ್, ಮೊದಲ ನಮ್ಮ ತಾಯಿ ಭಾಷೆ ಯಾವುದು ಅನ್ನೋದನ್ನು ಟಂಗ್, ಇಲ್ಲಿ ಈ ಅಂತ ಬರುತ್ತೆ ಮುಂದಗಡೆ ಮದರ್ ಟಂಗ್, ಕರೆಕ್ಟ್ ಆಯಿತು. ಮುಂದೆ ತಾಯಿ ಭಾಷೆ ಯಾವುದು, ನಮ್ಮ ಭಾಷೆ ಮಾತಾಡೋ ಭಾಷೆ ಯಾವುದು, ಮದರ್ ಟಂಗ್ KANADA ಕನ್ನಡ ಅಂತ ಹಾಕಿದ್ದೀನಿ, ಎಂಟರ್ ಮಾಡ್ಕೊಳ್ಳೋದು. ಅದಾದ ನಂತರ ಮತ್ತೇನು ಮಾಡೋದ್ರಿ, ಎಂಟರ್ ಮಾಡ್ಕೊರಿ. ಅದಾದ ನಂತರ ಬರೀ ಎಂಟರ್, ಸ್ವಲ್ಪ ಡಿಸ್ಟೆನ್ಸ್ ನೋಡಿ, ಕರೆಕ್ಟಾಗಿ ನೀಟಾಗಿ ಆಗ್ತಾ ಇದೆ ನಂದು, ಇದು ಮದರ್ ಟಂಗ್ ಆಯಿತು. ಅದಾದ ನಂತರ ಏನು ಮಾಡೋದು, ಲ್ಯಾಂಗ್ವೇಜ್ ನೌ, ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ, ಭಾಷೆ ಯಾವ್ಯಾವ ಬರುತ್ತೆ ನಮ್ಗೆ, LAN ಕ್ಯಾಪಿಟಲ್ ಒಳಗೆ ಬರಬೇಕು, LANGUAGE ಲ್ಯಾಂಗ್ವೇಜ್ ನೌ ಅಂತ ಇರುತ್ತೆ, KNOWN ಅಂತ ಬರಿತಾ ಇದ್ದೀನಿ. ಸಿಫ್ಟ್ ಹಿಡಿದು ಮತ್ತೆ ಸ್ವಲ್ಪ ಟ್ಯಾಬ್ ಫ್ರೆಶ್ ಮಾಡ್ಕೊಂಡು ಸಿಫ್ಟ್ ಹಿಡಿದು ಅನುಪಾತ ಹಾಕ್ಬಿಟ್ಟು ಅದ್ರ ಮುಂದೆ ಬರೆಯೋದು. ಕನ್ನಡ ಯಾವ್ಯಾವ ಅಕ್ಷರ ಬರ್ತದೆ, ಯಾವ್ಯಾವ ಭಾಷೆ ಬರ್ತಾವೆ ನಿಮ್ಗೆ, ಅದನ್ನೆಲ್ಲ ಹಾಕ್ಬಿಡೋದಿಲ್ಲ. ಕನ್ನಡ ಮತ್ತು ಇಂಗ್ಲೀಷ್ ಇವೆಲ್ಲ ಬರ್ತಾವೆ, ನನಗೆ ಒಂದೇ ಒಂದು ಕನ್ನಡ ಬರ್ತದೆ, ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆ ಮಾತಾಡೋದಿಲ್ಲ ನಾನು. ಸೊ ಇನ್ನೊಂದು ಹಾಕೊಂಡ್ಬಿಡೋಣ, ಹಿಂದಿ ಅಂತೇಳಿ. ಹಿಂದಿ ಅಂತ ಹಾಕೋದೇನು, ಇಂಗ್ಲೀಷ್ ನನಗೆ ಬೇಕಾಗಿಲ್ಲ, ಕನ್ನಡ ಬಂದರೆ ಸಾಕು, ಕನ್ನಡ ಇಂಗ್ಲೀಷ್ ಬಂದರೆ ಸಾಕು, ನಾನೆಲ್ಲ ಆರಾಮ್ ಸರಿ ಬದುಕ್ತೀನಿ. ಇಂಗ್ಲೀಷೇ ಬರಬೇಕಂತೇನಿಲ್ಲ ನಾನು, ಕನ್ನಡ ಬಂದರೆ ಸಾಕು. ಇಲ್ಲಿ ಕನ್ನಡ ಸ್ವಲ್ಪ ತಪ್ಪಾಗಿದೆ ನೋಡಿ, ಆವಾಗ ರೈಟ್ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ರೈಟ್ ಕ್ಲಿಕ್ ಮಾಡೋದು, ಇಲ್ಲಿ ಕನ್ನಡ ಅನ್ನೋದನ್ನು ಇಲ್ಲಿ ನೋಡ್ಬೇಕು, ಗ್ರಾಮರ್ ಒಳಗಡೆ ಇರೋದಿಲ್ಲ, ಆವಾಗ ನಾವೇನು ಮಾಡ್ಬೋದು, ಅದನ್ನು ಬಂದಿರತ್ತೆ ನಾವು ನೋಡ್ಕೋಬೋದು, KANADA ಕನ್ನಡ ಅಂತೇಳಿ ಬಂದಿರತ್ತೆ. ಇಲ್ಲಿ ಅನುಪಾತ ಕೊಡೋದ್ರೊಳಗೆ ಸ್ವಲ್ಪ ತಪ್ಪಿದೆ, ಇಲ್ಲಿ ಇಟ್ಕೊಂಬಿಡ್ರಿ. ಅದಾದ ನಂತರ ರೈಟ್ ಕ್ಲಿಕ್ ಮಾಡಿಕೊಂಡು ಕ್ಯಾಪ್ಟರ್ ಒಳಗೆ ಬೇಕು ಅಂದರೆ ಇದನ್ನು ಅಕ್ಷರ ಫಸ್ಟು ಕ್ಯಾಪ್ಟರ್ ಒಳಗೆ ಇಟ್ಕೊಳ್ಳೋಣ, ಕೆ ಅನ್ನೋದು. ಓಕೆ, ಇವಾಗ ಹೋಗ್ಬಿಡುತ್ತೆ ಕೆಳಗಡೆ, ಅದು ಗ್ರೀನ್ ಹೋಗ್ಬಿಟ್ಟಿದೆ. ಮತ್ತೆ ಎಂಟರ್ ಮಾಡ್ಕೊಳ್ಳೋದು, ಎಂಟರ್ ಮಾಡಿದೆ ಮತ್ತೇನು ಬರೀಬೇಕು, ಎಜುಕೇಷನ್ ಬರೀತಾ ಇದ್ದೀನಿ. ಟ್ಯಾಬ್ ಫ್ರೆಶ್ ಮಾಡ್ಕೊಳ್ಳೋದು, ಟ್ಯಾಬ್ ಫ್ರೆಶ್ ಮಾಡ್ತಿದ್ದಾಗೆ ಅನುಪಾತ ಕೊಡ್ರಿ. ಎಜುಕೇಷನ್ ಏನೇನು ಕಲ್ತೀರಿ ಎಲ್ಲ ಹಾಕ್ಬೇಕು. ಎಜುಕೇಷನ್ ಇದ್ರೊಳಗೆ ಬರೀಲಿಕ್ಕೆ ಬರೋದಿಲ್ಲ ಅಂದರೆ ಒಂದು ಕೆಳಗಡೆ ಬಾಕ್ಸ್ ರೆಡಿ ಮಾಡ್ಕೊಳ್ಳೋಣ, ಅದನ್ನು ಯಾವ ಥರ ರೆಡಿ ಮಾಡ್ಕೋಬೇಕು, ಟೇಬಲ್ಸ್ ಹಾಕ್ಕೊಳ್ಳೋಣ್ರಿ. ಇನ್ಸರ್ಟ್ ಒಳಗೆ ಎಂಟರ್ ಮಾಡ್ಕೊಳ್ಳೋಣ, ಇನ್ಸರ್ಟ್ ಒಳಗೆ ಹೋಗೋದು, ಇನ್ಸರ್ಟ್ ಒಳಗೆ ಹೋಗಿಲ್ಲಿಂದ ಟೇಬಲ್ಸ್ ಅಂತ ಹೇಳಬೇಕು. ಟೇಬಲ್ಸ್ ಅಂತ ಹೇಳಿಬಿಟ್ಟು ಫಸ್ಟ್ ಕೋರ್ಸು, ಕಾಲೇಜ್, ಸಬ್ಜೆಕ್ಟ್, ಮಾರ್ಕಸ್ ಈ ಥರ ಹಾಕ್ಬೇಕು. 1, 2, 3, 4 ಕಾಲಮ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಕೆಳಗಡೆ ಒಂದು ಈ ಥರ 3, 4 ಅಥವಾ ಈ ಥರ ಇಟ್ಕೊಳ್ಳೋಣ, 5 ಕಾಲಮನ್ನು ಇಟ್ಕೋತಾ ಇದ್ದೀನಿ. ಅದಾದಮೇಲೆ ಇದನ್ನೇ ಹಿಡಿದು ಈ ಥರ ಇಲ್ಲಿಂದ ಜಕ್ಕೊಳ್ಳೋಣ, ಸಾರಿ ಮೇಲೆ ಹೋಗ್ತಾ ಇದೆ, ಕೆಳಗೆ ಇರಬೇಕು, ಕಟ್ ಮಾಡ್ಕೊಳ್ಳೋಣ ಅದನ್ನು.
ಇಲ್ಲ ಅಂದ್ರೆ ಇಲ್ಲಿಂದಾನೆ ಏನ್ ಮಾಡ್ಕೊಳ್ಳೋದು ಈ ತರ ಜಕ್ಕೊಂಬಿಡೋಣ ಮತ್ತೆ ಎಜುಕೇಶನ್ ಅಂತೇಳಿ. ನೆಕ್ಸ್ಟ್ ಇವು ಕಾಲಮ್ಸ್ ಅನ್ನ ಈ ತರ ಒಳಗಡೆ ಹೋಗ್ಬೇಕು ಈ ತರ ಸರ್ಸ್ಕೊಳ್ಳೋದು. ನೆಕ್ಸ್ಟ್ ಒಳಗಡೆ ಹೋಗೋದು ಈ ತರ ಸರ್ಸ್ಕೊಳ್ಳೋದು. ನೀವು ಕಾಲಮ್ ಅನ್ನ ಯಾವ ತರ ಬೇಕೋ ಆ ತರ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಬೋದು. ನಿಮ್ಗೆ ಯಾವ ತರ ಬೇಕೋ ಆ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬರೀರಿ. ಫಸ್ಟ್ ಏನ್ ಬರೆಯೋದು ಸೀರಿಯಲ್ ನಂಬರ್ ಬರಿಬೋದು ಅಥವಾ ಕೋರ್ಸ್ ಬರಿತಾ ಇದೀನಿ COURSE ಕೋರ್ಸ್ ಅಂತ ಬರಿತಾ ಇದೆ. ನೆಕ್ಸ್ಟ್ ಟ್ಯಾಬ್ ಮಾಡೋದು ಟ್ಯಾಬ್ ಈ ಕಾಲಮ್ ಒಳಗೆ ಬರೋ ಕೋರ್ಸ್ ಆಗೋಣ ಕಾಲೇಜ್ COUEE ಕಾಲೇಜ್ ಯಾವ ಕಾಲೇಜಲ್ಲಿ ಕಲ್ತಿರ್ತೀರಿ. ನೆಕ್ಸ್ಟ್ ಏನು ಕಲ್ತಿರಿ ಸಬ್ಜೆಕ್ಟ್ ಯಾವ್ಯಾವ ಕಲ್ತಿರಿ SUBJECT ಸಬ್ಜೆಕ್ಟ್ ಅಂತ ಬರೀತಾ ಇದೆ. ಸಬ್ಜೆಕ್ಟ್ ಆದಂತರ ತಪ್ಪಾಗಿದೆ ಅಂದ್ರ SUBJET ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಂತರ ಮಾರ್ಕಸ್ MARKS ಮಾರ್ಕಸ್ ಅಂತ ಬರ್ಕೋತಾ ಇದ್ದೀನಿ. ಈ ತರ ಸಬ್ಜೆಕ್ಟ್ ಯಾವ್ದು ಕಲ್ತಿರಿ ಟೆಂತ್ ಅಂತ ಬರ್ಕೊಳ್ಳೋಣ TH. ಇದನ್ನ ಮೇಲ್ಗಡೆ ಹೋಗ್ಬೇಕು ಅಂದ್ರೆ TH ಅಷ್ಟೇ ಸೆಲೆಕ್ಷನ್ ಮಾಡ್ಕೊಂಡು ನೀವು ಇಲ್ಲಿ ಸೂಪರ್ ಸ್ಕ್ಯೂ ಸಬ್ಸ್ಕ್ರೂಟ್ ಇರುತ್ತೆ ಸೂಪರ್ ಸ್ಕ್ಯೂಸ್. ಕಾಲೇಜ್ ಯಾವ್ದದ KPSC ಕಾಲೇಜ್ ಯಾವ್ದಾದ್ರು ಬರ್ಕೋ ವಿಜಯಪುರ್ ಅಥವಾ ಯಾವ್ದೋ ಒಂದು KPS ಸಿಂದಗಿ ಹೊಸ ಕಾಲೇಜ್ ಅದ KPS ಸಿಂದಗಿ ಅಂತ ಬರ್ಕೋತಾ. ಸಬ್ಜೆಕ್ಟ್ ಯಾವ್ಯಾವ ಕಲ್ತೀರಿ ಅದನ್ನೆಲ್ಲ ಹಾಕ್ಬಿಡೋದು. FCC ಅಂತ ಕಲ್ತಿದ್ದೀನಿ. ಮಾರ್ಕಸ್ ಎಷ್ಟು ತಗೊಂಡಿದ್ದೀವಿ ಅದಕ್ಕೆ ಒಂದು 90 ಮಾರ್ಕಸ್ ತಗೊಂಡಿದ್ದೀನಿ. ನೆಕ್ಸ್ಟ್ ಟೆಂತ್ ಆಗೋಣ PUC ಕಲ್ತಿದ್ದೀನಿ ರೀ. ಯಾವ ಕಾಲೇಜಿಗೆ ಕಲ್ತಿದ್ದೀರಿ PUC ಕ್ಯಾಪಿಟಲ್ P ಕ್ಯಾಪಿಟಲ್ ಒಳಗೆ ಹಾಕ್ಬೇಕು. ಯಾವ ಕಾಲೇಜ್ ಒಳಗೆ ಕಲ್ತಿರ್ತೀರಿ GOVT ಗೌರ್ಮೆಂಟ್ PU ಕಾಲೇಜ್ PU ಗೌರ್ಮೆಂಟ್ PU ಅಂತ ಬರೆದ್ಬಿಡ್ರಿ. ಕಾಲೇಜ್ ಅಂತ ಮುಂದೆ ಬರ್ತಿರ್ತೀರಿ ಅಥವಾ ಬರಿಬೋದು COULLEGE ಕಾಲೇಜ್ ಗೌರ್ಮೆಂಟ್ PU ಕಾಲೇಜ್ ಅಂತ ಬರ್ಕೋತಾ ಇದ್ದೀನಿ. PU ಎರಡು ಕ್ಯಾಪಿಟಲ್ ಹೋಗಿರಲಿ. ನೆಕ್ಸ್ಟ್ ಸಬ್ಜೆಕ್ಟ್ ಯಾವಾಗ ಕಲ್ತೀರಿ ಅವಾಗ ಅಲ್ಲಿ ಹಾಕ್ಬೋದು. ಅವಾಗ ಸಬ್ಜೆಕ್ಟ್ CM ಆಗಿ ಅಂತ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್. ನೆಕ್ಸ್ಟ್ A ಅಂದ್ರೆ ಒಂದು ಹೊಸ ಸಬ್ಜೆಕ್ಟ್ ಅದ, K ಅಂದ್ರೆ ಇದೊಂದು ಹೊಸ ಸಬ್ಜೆಕ್ಟ್ ಅದ, ಎರಡು ನೋಡ್ಕೊರಿ. ಓಕೆ ಹೊಸ ಸಬ್ಜೆಕ್ಟ್ ಯಾವ ಅನ್ನೋದು ನೀವೇ ತಿಳ್ಕೊಬೇಕು. ನೆಕ್ಸ್ಟ್ ಮುಂದಾಗ್ತಿದ್ದಾನೆ ಇಲ್ಲೇನು ಮಾಡ್ಕೊಳ್ಳೋದು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಿ ಜಸ್ಟ್ ಫಾಸ್ ಆಗಿ ನೀವು 35 ತೊಗೊಂಡು ಈ ಥರ ಹಾಕೋಬೋದು. ನೆಕ್ಸ್ಟ್ ಡಿಗ್ರಿ ಏನೇನು ಕಲ್ತಿರಿ ನೀವು ಡಿಗ್ರಿ MA PhD ನಿಮ್ಗೆ ಭಾಳ ಇರ್ತಾವೆ ಅವೆಲ್ಲನೂ ಕೂಡ ಸೀರಿಯಲಾಗಿ ಹಾಕೊಳ್ಳೋದು ಅದರ ಮಾಸ್ಕ ಹಾಕ್ಬೋದು. ಮುಂದೆ ಕಾಲಮ್ಸ್ಗಳು ಯಾವ ವರ್ಷದೊಳಗೆ ಕಲ್ತಿರುತ್ತೇಳಿ ಇಲ್ಲಿ ಸಪೋಸ್ ಇನ್ನೊಂದು ಯಾವುದಾದ್ರೂ ಕಾಲಮ್ ಹಾಕಬೇಕಾ ಅವಾಗ ಏನು ಮಾಡ್ಕೋಬೋದು. ಸಪೋಸ್ ಇಲ್ಲಿ ಸಬ್ಜೆಕ್ಟ್ ಅಥವಾ ಕಾಲೇಜ್ ಯಾವ ವರ್ಷ ಅಂತೇಳಿ ಇಲ್ಲೇ ಹಾಕಬೇಕಾಗಿತ್ತು ಅಂದರೆ ಏನು ಮಾಡ್ಕೊಳ್ಳೋದು ಇಲ್ಲೊಂದು ಕಾಲಮ್ ಬೇಕಾ ಅವಾಗ ಏನು ಮಾಡೋದು ಇನ್ಸರ್ಟ್ ಒಳಗೆ ಹೋಗೋದು. ಇನ್ಸರ್ಟ್ ಒಳಗೆ ಹೋಗಿ ಏನು ಮಾಡೋದ್ರಿ ಟೇಬಲ್ಸ್ ಮೇಲೆ ಹೋಗಿ ಇಲ್ಲಿಂದ ಡ್ರಾ ಟೇಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಒಂದು ಕಾಲಮ್ ರೆಡಿ ಮಾಡ್ಕೊಳ್ಳೋದು. ಬರ್ತಾ ಒಂದು ಕಾಲಮ್ ಆಗ್ತಿದ್ದಾನೆ ಆಯ್ತು ಕಾಲಮ್ ಹೊರಗಡೆ ಸೆಲೆಕ್ಷನ್ ಮಾಡ್ಕೊರಿ. ಇದನ್ನೇ ಸ್ವಲ್ಪ ಈ ತರ ಮಾರ್ಕಸ್ಗೆ ಸ್ವಲ್ಪ ಸರ್ಸ್ಕೊಳ್ಳೋಣ. ಸಬ್ಜೆಕ್ಟ್ ಕರೆಕ್ಟ್ ಲೈನ್ ಮೇಲೆ ಬಂದು ಈ ತರ ಸರ್ಸ್ಕೋಬೋದು. ಇಲ್ಲಿಂದ ಇಯರ್ ಅಂತ ಹಾಕ್ಬೋದು ಇಯರ್ ಯಾವ ವರ್ಷದಲ್ಲಿ ನೀವು ಕಲ್ತಿರ್ತೀರಿ 2009 ಇದು 2012. ನೆಕ್ಸ್ಟ್ ಮುಂದೆ ಈ ತರ ಯಾವ್ಯಾವ ವರ್ಷಗಳು ಕಲ್ತಿರ್ತೀರಿ ಆ ವರ್ಷದ ನೀವೇನು ಮಾಡ್ಕೋಬೋದು ಡೀಟೇಲ್ಸ್ ಅನ್ನ ಹಾಕ್ಬೋದು. ಸ್ವಲ್ಪ ಈ ಕಡೆ ಸರ್ಸ್ಕೊಳ್ಳೋಣ. ಕರೆಕ್ಟ್ ಆಯ್ತು ಸಬ್ಜೆಕ್ಟ್ ಆಯ್ತು ಇಯರ್ ಅದ ಈ ತರ ಏನು ಮಾಡ್ಕೋಬೋದು ಈಸಿಯಾಗಿ. ಮತ್ತೆ ಏನೇನು ಹಾಕ್ಬೇಕದ ಆ್ಯಡ್ ಮಾಡ್ಕೋಬೋದು, ಅದಕ್ಕೇನಿಲ್ಲ. ಸಬ್ಜೆಕ್ಟ್ ಫೋನ್ ನಂಬರ್ ಈ ಥರ ನಿಮ್ಗೆ ಏನೇನು ಬೇಕು ಎಲ್ಲಾನು ಕೂಡ ನೀವು ಈಸಿಯಾಗಿ ಆ್ಯಡ್ ಮಾಡ್ಕೋಬೋದು. ಈ ಥರ ಸರಿಸಬೇಕಾಗಿತ್ತು ಅಂದ್ರೆ ಕರೆಕ್ಟ್ ಈ ಥರ ಎರಡು ಕಡೆ ಬಣಚಿನ್ ಬರ್ತದೆ ಇಲ್ಲಿ ನೋಡ್ರಿ ಮೋಸ್ ಹತ್ರ ಈ ಥರ ಎರಡು ಕಡೆ ಸೆಂಟ್ರಲ್ಗೆ ಏರಿ ಬರಬೇಕು ಅವಾಗ ಇದನ್ನು ನೀವು ಸರ್ಸ್ಕೋಬೋದು. ಈ ಥರ ನಾವೇನು ಮಾಡ್ಕೋತೇವೆ ರಿಸ್ಯೂಮನ್ನ ಈಸಿಯಾಗಿ ರೆಡಿ ಮಾಡ್ಕೋಬೋದು ಮತ್ತು ಬರಿಬೋದು. ನೀವು ಮತ್ತೆ ಬೇರೆ ಬೇರೆದು ಹಾಕಬೇಕಾಗಿದೆ ಕಂಪ್ಯೂಟರ್ ಕಲ್ತೀರಿ ಅದರೊಳಗೆ ಏನೇನು ಕಲ್ತೀರಿ ಇದನ್ನೆಲ್ಲನೂ ಕೂಡ ನಾವು ಇದರೊಳಗೆ ಆ್ಯಡ್ ಮಾಡ್ಕೋಬೋದು. ಈ ಥರ ನಾವೇನು ಮಾಡಬೇಕಾಗಿರುತ್ತೆ ಒಂದು ರಿಸ್ಯೂಮನ್ನು ರೆಡಿ ಮಾಡಬೇಕಾಗಿರುತ್ತೆ. ಇದಕ್ಕೆ ಸ್ವಲ್ಪ ಇನ್ನು ಬಾರ್ಡರ್ ಗಿಡ್ರು ಕೊಡಬೇಕಾಗಿತ್ತು ಅಂದರೆ ನೀವೇನು ಮಾಡ್ಬೋದು ಬಾರ್ಡರ್ ಕೂಡ ಕೊಡ್ಬೋದು. ಸಪೋಸ್ ಇಲ್ಲಿ ಸಿಗ್ನೇಚರ್ ನಮ್ಮದೇ ಹಾಕಬೇಕಾಗಿತ್ತು ಅಂದರೆ ಸಿಗ್ನೇಚರ್ ಸ್ವಲ್ಪ ಸೈಜ್ ಕಡಿಮೆ ಮಾಡ್ಕೊಳ್ಳೋಣ ಇಲ್ಲಿನೂ ಕೂಡ ಬರಿಬೋದು. ಸಿಗ್ನೇಚರ್ ಅಂತ ಬರೀತಾ ಇದೆ ಈ ತರ ನಮ್ಮ ಸಿಗ್ನೇಚರ್ ಕೂಡ ಈ ತರ ಕ್ರಾಸ್ ಒಳಗಡೆ ಇಟ್ಕೋಬಹುದು ಈಸಿಯಾಗಿ ಬರುತ್ತೆ. ಎಂಟರ್ ಮಾಡ್ಕೊರಿ ಇನ್ನೊಂದು ಸ್ವಲ್ಪ ಕೆಳಗೆ ಬೇಕಪ್ಪ ಸ್ಪೇಸ್ ಬಾರ್ ಇಡೀರಿ ಈ ತರ ಮುಂದೆ ಬರ್ತದೆ ಮುಂದೆ ಇಟ್ಕೊಂಡು ಎರಡನೇ ಪೇಜಿಗೆ ಬಂದು ಒಂದನೇ ಪೇಜಿಗೆ ಈ ತರ ಇಟ್ಕೋಬಹುದು. ನೆಕ್ಸ್ಟ್ ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಬಾರ್ಡರ್ ಕೊಡ್ಬೇಕು ಸ್ವಲ್ಪ ನೀಟಾಗಿ ಕಾಣಿಸ್ಬೇಕಪ್ಪ ಅಂದ್ರೆ ಅವಾಗ ಏನು ಮಾಡೋದು ನೀವು ಪೇಜ್ ಲೇಔಟ್ ಒಳಗೆ ಹೋಗ್ಬೇಕು. ಪೇಜ್ ಲೇಔಟ್ ಒಳಗೆ ಹೋಗಿ ಪೇಜ್ ಬಾರ್ಡರ್ ಅಂತ ಸಿಗ್ತದೆ ಪೇಜ್ ಬಾರ್ಡರ್ ಮೇಲೆ ಹೋಗ್ಬಿಟ್ಟು ಇಲ್ಲಿಂದ ಯಾವ ಥರ ಬಾರ್ಡರ್ ಬೇಕು ಆ ಥರ ಬಾರ್ಡರ್ನ ನೀವು ಅಪ್ಲೈ ಮಾಡ್ಕೊಂಡು ಇದಕ್ಕೆ ಪ್ರಿಂಟ್ ತೆಗೆದು ನೀವು ಯಾವ ಕೆಲಸಕ್ಕೊಂಡಿರಲಿ ಯಾವ ಕಂಪ್ನಿಗೆ ಅಲ್ಲಿ ಹೋಗಿ ಕೆಳಗೊಂದು ಸೈ ಮಾಡಿ ಕೊಟ್ಬಿಡ್ರಿ. ನಿಮ್ದೆಲ್ಲ ಪೂರ್ತಿ ಡೀಟೇಲ್ಸ್ ಅವರು ನೀವು ಅವರಿಗೆ ಕೊಟ್ಬಿಡ್ಬೋದು. ಈಸಿಯಾಗಿ ನೀವು ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ರಿಸ್ಯೂಮ್ ಮಾಡೋದನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಗೊತ್ತಾಗಿದೆ ತಂದ್ಕೋತೀನಿ, ಗೊತ್ತಾಗಿಲ್ಲ ಅಂದರೆ ಕಮೆಂಟ್ಸ್ ಮಾಡಿರಿ, ಗೊತ್ತಾಗಿತ್ತು ಅಂದರೆ ಲೈಕ್ ಮಾಡಿರಿ. ದಯವಿಟ್ಟು ವೀಡಿಯೋ ಯಾರು ನೋಡತ್ತಿರಲ್ಲ ಇಷ್ಟು ತಕ್ಕ ನಾನು ಹೇಳಿದ್ದಕ್ಕೆ ನನ್ನ ಪರಿಶ್ರಮಕ್ಕೆ ನೀವೇನು ಮಾಡಬೇಕಾಗ್ತದೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಆ ಸಬ್ಸ್ಕ್ರೈಬ್ ಅನ್ನೋ ಬಟನ್ಗೆ ಒತ್ತಿರಿ. ಬಾಜಿ ಒಂದು ಬೆಲ್ ಐಕನ್ ಗಂಟೆ ಕಾಣಿಸ್ತದೆ ಅದಕ್ಕೂ ಒತ್ತಿರಿ. ಆ ಒತ್ತಿದ್ರೆ ನನಗೂ ಸಪೋರ್ಟ್ ಮಾಡ್ದಂಗೆ ಆಗ್ತದೆ, ನಾನು ಮಾಡುವಂಥ ಎಲ್ಲ ಹೊಸ ಹೊಸ ವೀಡಿಯೋ ನಿಮಗೂ ನೋಟಿಫಿಕೇಶನ್ ಬಂದಂಗೆ ಆಗ್ತದೆ. ನೀವು ನೋಡಿ ತಿಳ್ಕೊಬೋದು ನಾನು ಮಾಡಿರೋ ವಿಡಿಯೋನ, ಈಸಿಯಾಗಿ ಕಲಿಬೋದು. ಈ ಥರ ಎಲ್ಲ ನಾನು ಮಾಡಿ ತೋರಿಸ್ತಾ ಇರ್ತೀನಿ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ರಿಸ್ಯೂಮ್ ಮಾಡೋದನ್ನು ಕಲಿತಾ ಇರಿ. ಮತ್ತೆ ಹೊಸ ವಿಡಿಯೋ ತೊಗೊಂಡು ಬರ್ತೀನಿ. ನಮಸ್ಕಾರ.